विचार के संबंध पट्टंते गविसिद्धेश्वर श्री मातनाडिदारे एन हेळिदारे केळिसिकोळ्ळोण। देह दूर आगिरबहुदु आदरे अवरु अवरु अवर देह कण्णिनिंद दूर आदरु सहित अवर ई देह मण्णिनल्लि मरेयादरु सहित अवरु ई नाडिन जनगळ अंतरंगदल्लि हच्चिद दीप अवदु अदु आरद दीप नावु ಈ ವಿಶ್ವದಲ್ಲಿ ಕೇವಲ ಒಂದು ದಿವಸ ವರ್ಷಕ್ಕೆ ಒಂದು ದಿವಸ ಕಾರ್ತಿಕೋತ್ಸವ ಮಾಡಿವಷ್ಟೇ ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳು ನಾವು ಒಂದು ದಿವಸ ಒಮ್ಮೆ ಕಾರ್ತಿಕೋತ್ಸವ ಮಾಡಿ ಆದರೆ ಒಂದು ಒಮ್ಮೆ ಲಕ್ಷದೀಪೋತ್ಸವ ಮಾಡಿರಬಹುದು ಆದರೆ ಅವರು ತಮ್ಮ ಜ್ಞಾನದ ಮಾತುಗಳಿಂದ ಈ ವಿಶ್ವದ ತಾಯಿಗೆ ವಿಶ್ವದ ಜನನಿಗೆ ಅವರು ಪ್ರತಿನಿತ್ಯ ಜ್ಞಾನದಾರತಿಯನ್ನು ಮಾಡಿದರು ಅವರು ಹೋದಲ್ಲಿ ಲಕ್ಷ ಲಕ್ಷ ಜನ ಕೂಡ್ತಿದ್ರು ಪ್ರತಿ ದಿವಸವೂ ಅವರದು ಲಕ್ಷ ದೀಪೋತ್ಸವ ಅವರದು ಅವರ ಬದುಕೇ ಒಂದು ನಿತ್ಯ ಕಾರ್ತಿಕೋತ್ಸವ ಆಗಿತ್ತು ಜಾತ್ರೆ ಬಗ್ಗೆ ಏನು ಹೇಳಿದರಪ್ಪ ಬಂದಿದ್ದರು ಆ ಜಾತ್ರೆಯನ್ನು ನೋಡಿ ತುಂಬ ಸಂತೋಷಪಟ್ಟು ಅವರು ಹೇಳಿದ ಮಾತೇನೆಂದರೆ ನಾವು ಇದು ಒಂದು ಈ ವಿಶ್ವವೂ ಸಹಿತ ಇದೊಂದು ದೇವನ ಜಾತ್ರೆ ಇದು ಈ ದೇವನ ಜಾತ್ರೆಗೆ ನಾವೆಲ್ಲ ಅತಿಥಿಗಳಾಗಿ ಬಂದೀವಿ ಮತ್ತು ಕವಿ ರವೀಂದ್ರರ ಮಾತುಗಳನ್ನು ಅವರು ನೆನಪಿಸಿದರು ಇದು ನಮ್ಮ ಹುಟ್ಟೇನಿದೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ಅನ್ನುವಂಥ ಮಾತುಗಳನ್ನು ಅವರು ನೆನಪಿಸಿದ್ರು ಅಂದರೆ ನಮ್ಮೆಲ್ಲರ ಹುಟ್ಟು ದೇವನು ಈ ಜಗತ್ತಿನ ಜಾತ್ರೆಯನ್ನು ನೋಡಲಿಕ್ಕೆ ದೇವರು ಕೊಟ್ಟ ಆಮಂತ್ರಣ ಇದು ಅನ್ನೋ ಮಾತುಗಳನ್ನು ವೇದಿಕೆಯಲ್ಲಿ ಹೇಳಿದರು ಆಮೇಲೆ ಗವಿಸಿದ್ದೇಶ್ವರ ಅನ್ನುವುದನ್ನು ಗವಿ ಅನ್ನೋದು ಕೇವಲ ಕಲ್ಲಿನ ಗವಿಯಲ್ಲ ಜನರ ಹೃದಯವೇ ಒಂದು ಹೃದಯ ಗುಹೆ ಇದು ಈ ಹೃದಯ ಗುಹೆಯಲ್ಲಿ ಯಾವನು ಚೈತನ್ಯ ರೂಪದೊಳಗಿದ್ದಾನೋ ಅವನು ಗವಿಸಿದ್ದೇಶ್ವರ ಅನ್ನುವುದನ್ನು ಭಾಳ ವಿಸ್ತೃತವಾಗಿ ನಮ್ಮ ಜನರಿಗೆಲ್ಲ ತಿಳಿಸಿಕೊಟ್ರ ಅಪ್ಪಾಜಿಯವರು ಸಿದ್ದೇಶ್ವರ ಅಪ್ಪಾಜಿಯವರು ಈ ಶತಮಾನದ ವ್ಯಕ್ತಿಗಳು ಯುಗ ಪುರುಷರು ಅವರಿಗೆ ಯಾವುದೇ ಪಂಥಗಳಿರಲಿಲ್ಲ ಯಾವುದೇ ಗ್ರಂಥಕ್ಕೆ ಅಂಟಿಕೊಳ್ಳಲಿಲ್ಲ ಆದರೆ ಜನರ ಹೃದಯ ಗ್ರಂಥಿಗಳಲ್ಲಿ ಸದಾ ಉಳಿದ ಸಂತ ವಸಂತ ಸಿದ್ದೇಶ್ವರ ಅಪ್ಪಾಜಿಯವರು ಅವರು ಸುಳಿದಡೆಯಲ್ಲೆಲ್ಲ ಸುವಿಧಾನ ಸಮಾಧಾನಗಳು ಅವರು ನಿಂತ ನಿಲುವು ಅದು ಸತ್ಯದ ಒಲವು ಅವರದು ಮಾಯ ಮುಟ್ಟದ ಕಾಯ ಭ್ರಮೆಯಿಲ್ಲದ ಭಾವ ಲೋಕವನ್ನು ಪ್ರೀತಿಸಿ ಲೋಕಾಂತವನ್ನು ಪ್ರೀತಿಸಿ ತಾವು ಏಕಾಂತವಾಗಿ ಉಳಿದವರು ಚಿಂತೆಗಳ ಮಧ್ಯೆ ನಿಶ್ಚಿಂತನಾಗಿ ಹೇಗೆ ಬದುಕಬೇಕೆನ್ನುವುದನ್ನು ಕಲಿಸಿದ ಜೀವನ್ಮುಕ್ತರು ಸಿದ್ದೇಶ್ವರ ಅಪ್ಪಾಜಿಯವರು ಅವರು 2017 ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.